ನೀವು ರಾತ್ರಿ ಹೊತ್ತು ಗುಡ್ ನೈಟ್ ತರನು ಹಚ್ಕೋಬಹುದು, ಇಲ್ಲಾಂದ್ರೆ ಒಂದ್ ಸಣ್ಣ ಒಲೆ ಇತ್ತು ಅಂದ್ರೆ ಹಾಲು ಕಾಯಿಲೆ ಕೂಡ ಇಟ್ಕೋಬಹುದು. ದೀಪ ಬಂದು ಸೆಗಣಿ ಬೇಸಿಗೆ ಇದ್ರ ಸಮೇತ ನೀವು ಬರ್ಸಿದ್ರೆ ಏನಾಗುತ್ತೆ, ಇದ್ರಲ್ಲಿ ಆಕ್ಸಿಜನ್ ಇರುತ್ತೆ. ಯಾವಾಗ ಬೂದಿ ಪೂರ್ತಿ ಆದ್ಮೇಲೆ ಕೂಡ ಇದೇ ಬೂದಿನ ನೀವು ಮತ್ತೆ ಹಣೆಗೂ ಹಚ್ಕೋಬಹುದು, ಜೊತೆಗೆ ಬೇಕಾದ್ರೆ ಹೊಟ್ಟೆದ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ ಇದ್ರೆ ಕೂಡ ಇಲ್ಲಿ ಕೂಡ ಹಚ್ಕೋಬಹುದು. ಎಷ್ಟೇ ಕಠಿಣ ನಿಯಮಗಳನ್ನು ಹೇರಿದ್ರೂ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ರಾಸಾಯನಿಕ ವಸ್ತುಗಳ ಬಳಕೆ ಮಾತ್ರ ನಿಯಂತ್ರಣಗೊಳ್ಳುತ್ತಿಲ್ಲ. ಹೀಗಿರುವಾಗ ಸಾವಯವ ಪದಾರ್ಥಗಳಿಂದಲೇ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಹಲವು ಬಗೆಯ ದಿನಬಳಕೆಯ ವಸ್ತುಗಳನ್ನು ತಯಾರಿಸಿ ಸೈ ಎನಿಸಿಕೊಂಡಿದ್ದಾರೆ ಮೈಸೂರಿನ ಕೃಷಿಕ. ತಮ್ಮದೇ ಗೋಶಾಲೆ ಹೊಂದಿರುವ ಇವರು ದೇಸಿ ಹಸುಗಳ ಉತ್ಪನ್ನಗಳಿಂದ ಸಾಬೂನು, ಹಣತೆ, ಬೆರಣಿ, ವಿಭೂತಿ ಹೀಗೆ ಹಲವು ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುವುದರ ಮೂಲಕ ಸ್ವಾವಲಂಬಿ ಬದುಕು ನಡೆಸುತ್ತಿದ್ದಾರೆ. ಯಾರಿವರು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಇದು ದೇಶಿ ಹಸುವಿನಿಂದ ಗಂಜಲದಿಂದ ಮತ್ತು ಸಗಣಿಯನ್ನು ಇದನ್ನೆಲ್ಲ ವೇಸ್ಟ್ ಆಗಬಾರ್ದು ಅಂತ ಅದನ್ನು ಪ್ರಾಡಕ್ಟ್ನ ಬೈ ಪ್ರಾಡಕ್ಟ್ ಮಾಡ್ತಾ ಇದ್ವಿ. ಈ ಥರ ದೀಪಗಳು, ಸಾಬೂನು ಮತ್ತು ಹಾಲಿನ ಅರ್ಕಗಳನ್ನು ಮತ್ತು ಬಂದು ಇದರಲ್ಲಿ ಫೇಸ್ ಪ್ಯಾಕನ್ನು, ಬೆರಣಿಗಳನ್ನು, ಜೀವಾಮೃತನ್ನು, ಇದು ಜೀವಾಮೃತ, ಇದು ಇದರಲ್ಲಿ ಸೌದೆ ಮಾಡ್ತಾ ಇದ್ದೀವಿ. ಭಸ್ಮ, ವಿಭೂತಿ, ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನೂರಾರು ಪ್ರಾಡಕ್ಟ್ಸ್ನ ಮಾಡ್ತಾ ಇದ್ದೀವಿ. ನಾವೀಗ ಇದನ್ನು ಈಗಿರೋ ನ್ಯಾಚುರಲ್ ಆಗಿ ಏನಿದೆಯೋ ಯಾವುದನ್ನು ಕೆಮಿಕಲ್ಸ್ ಹಾಕದೆ ಮಾಡೋವಂಥದ್ದು, ಮನುಷ್ಯನ ಆರೋಗ್ಯನೂ ಇದ್ರ ಕಡೆ ತುಂಬ ಚೆನ್ನಾಗಿ ಆರೋಗ್ಯ ಕೊಡುತ್ತೆ. ಇದನ್ನು ಬಳಸೋದ್ರಿಂದ ಯಾವ ಕೆಮಿಕಲ್ಸೂ ಇರೋಲ್ಲ. ಇದು ಓಕೆ, ಇದೆಲ್ಲ ಹೆಂಗೆ ನೀವು ಮಾಡಿರೋದು? ಸೋಪ್ ಎಲ್ಲ ಹ್ಯಾಂಡ್ಮೇಡ್ ಸೋಪ್ಸ್ ಇವೆಲ್ಲ ನಮಗೆ, ಅಂದರೆ ಇದಕ್ಕೆ ಯಾವುದು ಕೆಮಿಕಲ್ಸ್ ಹಾಕಲ್ಲ. ಮುಲ್ತಾನೆ ಮಿಟ್ಟಿ, ಕಾವಿ ಮಣ್ಣು, ಉತ್ತದ ಮಣ್ಣು, ಆಮೇಲೆ ಬಂದು ಲಾವಂಚ ಪೌಡ್ರ್ ಹಾಕಿರ್ತೀವಿ ಇದಕ್ಕೆ, ಆಮೇಲೆ ಬಂದು ಸಗಣಿ ಗಂಜಲ ಬೇಸಿಕ್ ಆಗಿರುತ್ತೆ, ಎಣ್ಣೆಗಳನ್ನು ಬಳಸ್ತೀವಿ ಇದಕ್ಕೆ. ಈ ಥರ ತಯಾರು ಮಾಡಿಕೊಂಡು ಬೈ ಹ್ಯಾಂಡ್ಮೇಡ್ ಮಾಡಿರ್ತೀವಿ. ಇದಕ್ಕೊಂದು ಡೈ ಇದೆ ನೋಡಿ, ಈ ಡೈ ಎಲ್ಲನೇ ಮಾಡಿ, ಈ ಡೈಯಲ್ಲಿ ಮಾಡಿ ರೆಡಿ ಮಾಡಿ ಒಣಗಿಸಿ ಕೊಡ್ತೀವಿ. ನೆರಳಲ್ಲಿ ಮೂರು ದಿನ, ಆಮೇಲೆ ಬಿಸಿಲಲ್ಲಿ ಒಂದು ಎರಡು ದಿನ ಒಣಗಿಸಿ ರೆಡಿ ಮಾಡ್ತೀವಿ. ಸ್ಕಿನ್ ಯಾವುದೇ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ಇದರಲ್ಲಿ ಕ್ಯೂರ್ ಮಾಡಿ. ನೀವು ಎಷ್ಟು ವರ್ಷದಿಂದ ಮಾಡ್ತೀವಿ? ನಾವೊಂದು 25 ವರ್ಷದಿಂದ ಮಾಡ್ತೀವಿ. 25? ಕ್ಯಾರ್ನಗರ್ ತಾಲೂಕು ಕಂಪಾಪುರದಲ್ಲಿ ನಮ್ಮ ಹತ್ರ ಒಂದು ಗೋಶಾಲೆ ಇದೆ. ನಮ್ಮಲ್ಲಿ ಇರೋದೆಲ್ಲ ದೇಶಿ ಹಸುಗಳೇನೆ. 76 ಹಸುಗಳಿದೆ. ಇದು ಸೌದೆ, ಇದು ಕಟ್ಟಿಗೆ. ನೀವು ರಾತ್ರಿ ಹೊತ್ತು ಗುಡ್ ನೈಟ್ ತರನು ಹಚ್ಕೋಬಹುದು, ಇಲ್ಲಾದ್ರೆ ಒಂದು ಸಣ್ಣ ಒಲೆ ಇತ್ತು ಅಂದ್ರೆ ಹಾಲು ಕಾಯಿಲೆ ಕೂಡ ಇಟ್ಕೋಬಹುದು ಇದನ್ನ. ಆಮೇಲೆ ಕೆಲವು ಟೈಮ್ನಲ್ಲಿ ಯಾವ್ದಾದ್ರೂ ಮನುಷ್ಯ ಹೋದಾಗ ಅವನಿಗೆ ಅಂತಿಮ ಕ್ರಿಯೆಗೆ ಇದರಿಂದನೇ ಕಮ್ಮಿ ಸೌದೆನಲ್ಲಿ ಅದು ಕೂಡ ಆಗುತ್ತೆ. ಇದು ಬೆರಣಿಗಳನ್ನ ತಯಾರು ಮಾಡಿರ್ತೀವಿ, ಅಗ್ನಿಹೋತ್ರ ಕೆಲಸ ಕೊಡುತ್ತೆ. ಇದು ಗೋಮೂತ್ರ ಅರ್ಕ ಅಂತ ಕುಡಿಲಿಕ್ಕೆ ತಯಾರು ಮಾಡಿ. ದೀಪ ಬಂದು ಸಗಣಿ ಬೇಸಿಕ್ಕಿದ್ದು, ಇದ್ರ ಸಮೇತ ನೀವು ಉರಿಸಿದ್ರೆ ಏನಾಗುತ್ತೆ, ಇದರಲ್ಲಿ ಆಕ್ಸಿಜನ್ ಇರುತ್ತೆ. ಯಾವ ಬೂದಿ ಪೂರ್ತಿ ಆದಮೇಲೆ ಕೂಡ ಇದೇ ಬೂದಿನ ನೀವು ಮತ್ತೆ ಹಣೆಗೂ ಹಚ್ಕೋಬಹುದು, ಜೊತೆಗೆ ಬೇಕಾದ್ರೆ ಹೊಟ್ಟೆದ ಸಂಬಂಧಪಟ್ಟು ಯಾವುದೇ ಪ್ರಾಬ್ಲಮ್ ಇದ್ರೆ ಕೂಡ ಇಲ್ಲಿ ಕೂಡ ಹಚ್ಕೋಬಹುದು. ವೇಸ್ಟೇಜ್ ಅಂತೂ ಆಗಲ್ಲ. ಇದು ಬೂದಿ ಇದ್ರ ಸಮೇತನೇ ಹೋಗೋ. ನಿಮ್ಮ ಹೆಸರು ಸರ್? ಮಧುಸೂದನ್ ರಾವ್, ಕ್ಯಾರ್ನಗರ್ ತಾಲೂಕು.